ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕಿನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಮಹಾ ಅಧಿವೇಶನ ನಡೆದಿದ್ದು ಕೇವಲ ಒಂದೇ ಬಾರಿ ಈ ಅಧಿವೇಶನ ನಡೆದಿದ್ದು ಬೆಳಗಾವಿಯಲ್ಲಿ ಅನ್ನೋದು ವಿಶೇಷ ರಾಷ್ಟ್ರಪಿತ ಓಡಾಡಿದ ನೆಲದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ವಂತ ಕಚೇರಿ ಕಟ್ಟಡವೇ ಇರಲಿಲ್ಲ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಮಹಾನಗರ ಪಾಲಿಕೆಯ ಜಾಗೆಯನ್ನು ಮಂಜೂರು ಮಾಡಿಸಿದ್ರು ಆಗಿನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಂಪನ್ಮೂಲಗಳನ್ನು ಕ್ರೋಡೀಕರಿಸಿ ಜಾಗೆಯನ್ನು ಖರೀದಿ ಮಾಡಿದ್ದರು ಈಗ ಅದೇ ಜಾಗೆಯಲ್ಲಿ ಭವ್ಯ ಕಾಂಗ್ರೆಸ್ ಕಚೇರಿ ನಿರ್ಮಾಣವಾಗಿದ್ದು ಈ ಕಚೇರಿ ಗಾಂಧಿ ಜಯಂತಿಯ ದಿನ ಅಕ್ಟೋಬರ್ 2 ರಂದು ಲೋಕಾರ್ಪಣೆಯಾಗಿದೆ ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಕಿರಣ್ಣ ಕಡಾಡಿ ಹಾಗೂ ಬೆಳಗಾವಿ ಗ್ರಾಮೀಣ ಎಂಎಲ್ಎ ಲಕ್ಷ್ಮಿ ಹೆಬ್ಬಾಳ್ಕರ್ ಜಿಲ್ಲಾ ಅಧ್ಯಕ್ಷ ನವಲಗಟ್ಟಿ ಖಾನಾಪುರ ಕ್ಷೇತ್ರದ ಎಂಎಲ್ಎ ಅವರಾದ ಅಂಜಲಿ ನಿಂಬಾಳ್ಕರ್ ಹಾಗೂ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಇನ್ನು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಸಂಘರ್ಷ ವಾಹಿನಿ गणेश विरोध पक्ष नायक कटद्घाटन रोमांचन क्षण नम निम्बर पार्टी कार्यकर्ता बंधु स्वंत मन कटद सुंदर वाद क्षण ताव नोड़ता नम पक्ष राज्य घटक अध्यक्ष विरोध पक्ष नायक बेलगावी जिले कांग्रेस पक्ष कचेर उद्घाटना समारंभ भागव नम कर्नाटक प्रदेश कांग्रेस पक्ष अध्यक्ष श्री डीके शिवकुमार साहेब्रे बड़व ರಾಹುಲ್ ಗಾಂಧೀಜಿಯವರನ್ನ ಪ್ರಿಯಾಂಕಾ ಗಾಂಧೀಜಿಯವರನ್ನ ತಡೆಯುವಂತ ಈ ದುಷ್ಟ ಶಕ್ತಿಗಳಿಗೆ ನಾವು ನೀವು ಯಾವ ಲೆಕ್ಕ ನಾವು ಬಂದ ಮೇಲೆ ಅಮ್ಮೂರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಅಧ್ಯಕ್ಷರು ಚಾಲನೆ ಇಲ್ಲ ಕೊಟ್ಟಂತ ವಿಚಾರ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಯಾವ ರೀತಿ ನಮ್ಮ ಕಟ್ಟಡದ ನಡೆದು ಬಂದ ದಾರಿ ಕೆಲಸ ಆಗಬೇಕಾದ್ರೆ ನಮ್ಮ ವಾತಾವರಣ ಪರಿಸರ ಬದಲು ಸರಿ ಇರಬೇಕಾಗುತ್ತೆ ನಾವು ಯಾವ ವಾತಾವರಣಕ್ಕೆ ಕೆಲಸ ಮಾಡ್ತೀವಿ ಆ ರೀತಿ ಕೆಲಸ ಮಾಡಲಿಕ್ಕೆ ವಿಚಾರಗಳನ್ನ ಹಿಂದೆ ಹೋಗಬೇಕಾಗುತ್ತದೆ ಜಯಂತೋತ್ಸವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೂ ಪೂರ್ವ ಪ್ರಧಾನಮಂತ್ರಿ लाल बहादुर शास्त्री नमन सलिसुत्ता यार हेसरु सूचिसलागिदे माननीय केपीसीसी अध्यक्षरे सीएलपी नायकरे नायकरुगळे शासकरुगळे कार्याध्यक्षरे एल्ला मुंचूणि घटकद अध्यक्षरु मत्तु पदाधिकारिगळे कांग्रेस पक्ष अभिमानी माध्यम मित्र बंधु अध्यक्ष केपीसीसी अध्यक्ष श्री डीके शिवकुमार वेदिक मेरत राज्य जिला मुखंड ಇಲ್ಲಿ ಸೇರಿದಂತ
ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಮಾಧ್ಯಮದ ಗೆಳೆಯರು, ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಶಿವಕುಮಾರ್ ಅವರಿಗೆ ಮತ್ತೆ ಜಿಲ್ಲೆಯ ಎಲ್ಲ ಮುಖಂಡರಿಗೆ ಹ್ಯೂಜ್ ಬಿಲ್ಡಿಂಗ್ ಇಷ್ಟು ಬೇಕಾಗಿತ್ತ ಅಂತ ನನಗೆ ಅನಿಸುತ್ತೆ. ಏನೇ ಇಲ್ಲಿ ಕಟ್ ಆಗಿದೆ, ಪಕ್ಷದ ಎಲ್ಲ ಘಟಕಗಳು, ಮುಂಚೂಣಿ ಘಟಕಗಳು ಎಲ್ಲರೂ ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮ ಬರಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ರು. ಅವರು ಇಲ್ಲಿ ಅಧ್ಯಕ್ಷರಾಗಿದ್ದಂತ ಜಾಗ, ನಾಯಕತ್ವವನ್ನು ವಹಿಸಿದಂತ ಜಾಗಕ್ಕೆ ಆ ಕಾರ್ಯಕರ್ತರಿಗೆ ಕೂತ್ಕೊಳ್ಳಿಕ್ಕೆ ಹಿಂದೇನೋ ಒಂದು ಕಾಂಗ್ರೆಸ್ ಭವನ ಇತ್ತು ಅಂತ ಏನೋ ಇತಿಹಾಸ ಹೇಳ್ತೀರೋ, ನನಗೆ ಅದು ಚರ್ಚೆಗೆ ನಾನು ಹೋಗುದಿಲ್ಲ. ಇಲ್ಲ ಅಂತ ಏನು ಅಂತ ಹೇಳಿ ನಾನು ಬೇಕಾದಷ್ಟು ಪ್ರೈವೇಟ್ ಜಾಗಗಳನ್ನೆಲ್ಲ ಮಾತಾಡಿಸ್ತೇನೆ. ಅವರ ನಾಯಕತ್ವದಲ್ಲಿ ಅವರು ನಮ್ಮ ಎಸ್ ಆರ್ ಪಾಟೀಲ್ ಅವರು, ನಮ್ಮ ಖಂಡ್ರೇರವರು, ಪ್ರತಿಯೊಂದು ತಾಲೂಕು ಕೂಡ ಇಂಥ ಒಂದು ಕಾಲಕಾಲ ಕಚೇರಿಯನ್ನ ಕಟ್ಟಲಿ ಅಂತ ಹೇಳಿ ನಾನು ನಮ್ರತೆಯಿಂದ ನಾನು ಅವರಿಗೆ ಮನವಿಯನ್ನು ಮಾಡ್ಕೊಳ್ತೇನೆ. ನಾನು ಕಾರಣ ಅವ್ರದ್ದು ಕೂಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮಂಥವ್ರಿಗೆ ಪ್ರೇರಣೆ ಮಾಡಿ ನಿಮ್ಮ ಕೈಯಲ್ಲಿ ಕಟ್ಟಿಸ್ಬೇಕು. ನೀವು 1,000, 2,000, 5,000, 10,000 ನೀವು ಕೊಡಬೇಕು. ಇದು ನಂದು ಒಂದು ಆಗ್ಬೇಕು. ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾರೆ ಶಿವಕುಮಾರ್ ಅವರಿಗೆ ಸ್ಪೆಷಲ್ ಇಂಟ್ರೆಸ್ಟ್.